ಬಟ್ ಏನೂ ಯಾವ ಕೋರ್ಟ್ ಬರಲಿ ಯಾವ ಕೇಸ್ ಆಗಲಿ ಜನ ಏನೇ ಹೇಳಲಿ ಎಷ್ಟು ಹೇಳಲು ಕೂಡ ಪಾಪ ನಮಗೆ ಮೆಜಾರಿಟಿ ಇದೆ ಅನ್ನೋ ದೃಷ್ಟಿಯಿಂದ ಭಾಳ ಬಂಡ್ಗೆಟ್ಬಿಟ್ಟಿದ್ದಾರೆ ಇವತ್ತು ನೋಡಿ ಕೋರ್ಟು ಇವತ್ತು ಸಂದೇಶ ಕೊಟ್ಟಿದೆ ಇಲ್ಲ ನೀವು ಸ್ಟೇ ಮಾಡ್ತೀರೋ ಇಲ್ಲ ನಾವು ಮಾಡಬೇಕು ಅಂತ ಇಷ್ಟು ಜನ ಸಾಯ್ತಾ ಇದ್ರು ಇಷ್ಟು ಚಳಿಲಿ ಇದ್ರು ಕೂಡ ರೈತರ ಭಾವನೆನೇ ಅರ್ಥ ಮಾಡ್ಕೊಳ್ಳೋಷ್ಟಕ್ಕೆ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿನೂ ಇಲ್ಲ ಹೃದಯನೂ ಇಲ್ಲ ಈ ಮೂರು ಬಿಜೆಪಿ ಸರ್ಕಾರ ಅವರಿಗೆ ಪ್ರತ್ಯೇಕವಾದಂತ ಹೊಸ ಪಕ್ಷದಲ್ಲಿ ನಮ್ಮ ಘಟಕಗಳನ್ನು ನಾವು ಪ್ರಾರಂಭ ನಾವು ಮಾಡ್ತೇವೆ ಕೋಆಪರೇಟಿವ್ ಮತ್ತು ಚಾಲಕರು ಮತ್ತು ಈ ಕಲ್ಚರಲ್ ಮೂರು ಕೂಡ ಅದಕ್ಕೆ ಸಂಬಂಧಪಟ್ಟಂತವರು ಮಾತ್ರ ಅದಕ್ಕೆ ಪದಾಧಿಕಾರಿಗಳು ಆಗಿರಬೇಕು ಯಾವುದೋ ಒಬ್ಬ ಲೀಡರ್ನ ತೆಗೆದುಕೊಂಡು ಹೋಗಿ ಚಾಲಕರ ಸಂಘಕ್ಕಾಗದು ಯಾರೋ ಒಬ್ಬ ಸಂಬಂಧ ಸಹಕಾರ ಸಂಸ್ಥೆಗೆ ಸಂಬಂಧಪಟ್ಟಿದ್ದವರನ್ನ ಕೋಆಪರೇಟಿವ್ ಸೆಲ್ ಹಾಕೋದು ಇದರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಆಸಕ್ತಿಯನ್ನು ಇಟ್ಕೊಂಡು ಅಂತ ತೀರ್ಮಾನವನ್ನು ಮಾಡಿ ಸ್ವಲ್ಪ ಅವನಿಗೆ ನಮ್ಮ ಪಕ್ಷದ ಒಂದು ಬೇಸ್ ಕೂಡ ನಮಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಮಗಾದಂಥ ಹಿಂದೆ ಆದಂಥ ಅನೇಕ ಅನುಭವಗಳನ್ನು ಗಮನದಲ್ಲಿ ಇಟ್ಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೆಲ್ಲ ಕೂಡ ಯಾವ ಎಮ್ ಎಲ್ ಎ ಹೋದ ಅಂತಾರೆ ಅವನ ಜೊತೆ ಎಲ್ಲ ಹೊರಟೋಗೋದು ಸೊ ಅದಕ್ಕೆ ಆ ಗೋಡೆಯನ್ನು ತಡೆಗೋಡೆಯನ್ನು ಹಾಕಬೇಕು ಅನ್ನೋ ದೃಷ್ಟಿಯಿಂದ ನಾನು ಕೂಡ ಇವತ್ತು ಎಲ್ಲರನ್ನೂ ವಾಚ್ ಮಾಡಿದ್ದೇನೆ ಯಾರು ಹರಿದರೆ ರಾಜ್ಯ ಮಟ್ಟಕ್ಕೆ ಯಾರು ತಗೋಬೋದು ಯಾರು ಶಾಸಕರಾಗ್ಬೋದು ಯಾರು ಜಿಲ್ಲಾ ಮಟ್ಟಕ್ಕೆ ಪ್ರಮೋಷನ್ ಕೊಡ್ಬೋದು ಏನು ಅಂತ ಅಂತೇಳಿ ನಮ್ಮದೇ ಆದಂಥ ಒಂದು ಸ್ಮಾಲ್ ಅಸೆಸ್ಮೆಂಟ್ ಕೂಡ ಇವತ್ತು ನಾನು ಮಾಡಿದ್ದೇನೆ ಸೊ ಇದಲ್ಲದೆ ಪ್ರತಿ ಬೂತ್ನಲ್ಲೂ ಕೂಡ ಒಬ್ಬ ಡಿಜಿಟಲ್ ಯೂತ್ ಅದನ್ನು ಇಲ್ಲಿ ಯೂತ್ ಕಾಂಗ್ರೆಸ್ ಅವರಿಲ್ಲ ಏಕೆಂದರೆ ಎಲೆಕ್ಷನ್ಸ್ ಇದೆ ಅದನ್ನು ಕೂಡ ಅವ್ರಿಗೆಲ್ಲ ನಾನು ಮಾರ್ಗದರ್ಶನ ಕೊಡ್ತಾ ಇದ್ದೀನಿ ಈಗ ಬಿ ಎಲ್ ಎಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಅವರಿಗೂ ಕೂಡ ನಾವು ಸಂಕೇತ ಟೈಮ್ ಬಂದು ಎಲೆಕ್ಷನ್ ಟಿಕೆಟ್ ಕೇಳೋದಲ್ಲ ಈಗಿಂದನೇ ವ್ಯವಸಾಯ ಮಾಡಬೇಕು ಈಗಿಂದನೇ ರಸ್ತೆಗಿಡಬೇಕು ಈಗಿಂದನೇ ಜನ ಸಂಘಟನೆ ಮಾಡಬೇಕು ಈಗಿಂದನೇ ನೀರು ಹಾಕಬೇಕು ಈಗಿಂದನೇ ಗೊಬ್ಬರ ಹಾಕಬೇಕು ಈಗಿಂದನೇ ಬಿತ್ತನೆ ಮಾಡಬೇಕು ಸೊ ಈ ಹಿನ್ನೆಲೆಯಲ್ಲಿ ನಾನು ಎಲ್ಲೋ ಕೂತ್ಕೊಂಡು ಯಾರದೋ ಮಾತಿನಲ್ಲಿ ತೀರ್ಮಾನ ಮಾಡಿದೆ ಈ ಕಣ್ಣಲ್ಲೇ ನೋಡಿಬಿಟ್ಟು ಆಮೇಲೆ ತೀರ್ಮಾನವನ್ನು ಮಾಡಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಚಿಂತನೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ ಈಗಾಗಲೇ ನಾನು ಬೆಳಗ್ಗೆ ಹೇಳಿದ್ದೇನೆ ನೀವು ಮಾಧ್ಯಮದವರಿದ್ರಿ ಬೆಂಗಳೂರು ಧಾರವಾಡ ಸಿಟಿ ಇರ್ಬೋದು ಬೆಂಗಳೂರು ಸಿಟಿ ಇರ್ಬೋದು ಬೆಳಗಾವಿ ಇರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಎಲ್ಲಕ್ಕೂ ಕೂಡ ಎಲ್ಲೆಲ್ಲಿ ಚಿಹ್ನೆ ಮೇಲೆ ಎಲೆಕ್ಷನ್ ನಡೀತದೆ ಅಲ್ಲಿ ನಾವು ಅರ್ಜಿಯನ್ನು ನಾವು ಸ್ವೀಕಾರ ಮಾಡಿ ಜಿಲ್ಲಾ ಮಟ್ಟದ ಸಮಿತಿ ಇರ್ಬೋದು ರಾಜ್ಯ ಮಟ್ಟದಲ್ಲಿ ಅದು ಮಾಡಬೇಕು ಅದಕ್ಕೆ ನಾವು ವೀಕ್ಷಕರನ್ನು ಹಾಕಿ ಕ್ಯಾಂಡಿಡೇಟ್ಗಳನ್ನ ತೀರ್ಮಾನವನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಸೊ ಪ್ರತಿಯೊಬ್ಬ ಮೆಂಬರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಬೇಕಾದವನು ತಾಲೂಕು ಪಂಚಾಯತಿ ಮೆಂಬರ್ ಆಗಬೇಕಾದವನು ಮುನ್ಸಿಪಾಲ್ಟಿ ಇದು ಕಾರ್ಪೊರೇಷನ್ ಮೆಂಬರ್ ಆಗಬೇಕು ಎಷ್ಟು ಜನ ಕಂಪಲ್ಸರಿ ಪಕ್ಷದ ಸದಸ್ಯರು ಎಷ್ಟು ಮಾಡಿದ್ದಾರೆ ಯು ಕಾಂಗ್ರೆಸ್ ಎಷ್ಟು ಜನ ಮಾಡಿದ್ದಾರೆ ವಿದ್ಯಾರ್ಥಿ ಘಟಕ ವಿದ್ಯಾರ್ಥಿಗಳನ್ನ ಎಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಿದ್ದಾರೆ ಇವೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಮ್ಮ ಪಕ್ಷದ ಸಂಘಟನೆಯಲ್ಲಿ ತೀರ್ಮಾನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸೊ ಆ ಎಲ್ಲ ಎಲೆಕ್ಷನ್ಗೂ ಮುಂದಕ್ಕೆ ಅದಕ್ಕೆ ಒಂದು ಚಿಹ್ನೆ ಇರೋಂಥ ಎಲೆಕ್ಷನ್ಸ್ಗೆ ಅರ್ಜಿ ಮೇಲೆ ಮಾಡ್ತೇವೆ ಬೆಳಗಾಮಲ್ಲಿ ನಾನು ಈಗಾಗಲೇ ಘೋಷಣೆ ಮಾಡಿದ್ದೇನೆ ಹಿಂದೆ ಬೆಳಗಾಮಲ್ಲಿ ನಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಆಗ್ತಿರಲಿಲ್ಲ ನಾವು ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ ಕಂಪಲ್ಸರಿ ಎಲ್ಲ ಅಲ್ಲೂ ಕೂಡ ಒಂದು ವಾರ್ಡ್ ಸಮಿತಿಗಳನ್ನು ರಚನೆ ಮಾಡಲಿಕ್ಕೆ ಒಂದು ಪ್ರತ್ಯೇಕವಾದಂಥ ತಂಡನೇ ರಚನೆ ಮಾಡಿದ್ದೇನೆ ಅವರೆಲ್ಲ ಅಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಎಲ್ಲ ಕಡೆ ನಮ್ಮ ಕ್ಯಾಂಡಿಡೇಟ್ಗಳನ್ನು ನಾವು ಹಾಕ್ತೇವೆ